ಸೊ ನಮ್ಗಿಲ್ಲಿ ಇದು ಪ್ರೈವೇಟ್ ಜಾಗ ಅಂತ ಎಂಟ್ರಿ ಇಲ್ಲ. ಅಣ್ಣ ಇಲ್ಲಿ ಒಂದು 100 ರೂಪಾಯಿ ಕೊಡ್ರಿ, ಒಳಗೆ ಬಿಡ್ತೀನಿ ಅಂತ ಹೇಳ್ತಾವ್ರೆ. ಚಂದ ವಸೂಲಿ, ಚೆನ್ನಾಗೈತೆ ಜಾಗ. ಏನು ರೆಸಾರ್ಟ್ ಮಾಡ್ತಾವ್ರ ಇಲ್ಲಿ? ಹೌದಾ? ಚತ್ತು, ನೀನು ಅವ್ರ ಗಾಡಿ ಹತ್ಕೊಂತೀಯಾ? ಅಲ್ಲಿ ಅಪ್ಪಲ್ಲೆಲ್ಲ ಹಚ್ಚಕ್ಕೆ ಕಷ್ಟ ಆಗುತ್ತೆ, ಎಳೆಯಲ್ಲ ಅದಕ್ಕೆ. ಹಾಂ ಸರಿ ಅಣ್ಣ, ಥ್ಯಾಂಕ್ಸ್. ಹಾಂ ಸೊ ಇದು ಬಂದ್ಬಿಟ್ಟು ಪ್ರೈವೇಟ್ ಜಾಗ, ಇಲ್ಲಿ ಬಿಡಲ್ಲ ಅಂತೆ. ಇಲ್ಲೇನೋ ರೆಸಾರ್ಟ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ಗೆಲ್ಲ ಅಲೋ ಇಲ್ಲ. ಹಂಗೂ ಒಂದು 100 ರೂಪಾಯಿ ಕೊಟ್ಟರೆ ಬಿಡ್ತೀನಿ ಅಂದರು. ಸರಿ ಅಂತ ಅಂದರೆ ಇವರು 100 ರೂಪಾಯಿ ಕೊಟ್ಟರು ಒಂದು 1.5 ಗಂಟೆ ಅಷ್ಟೇ ಬಿಡೋದು ಅಂತವ್ರೆ. ಕೆಳಗಡೆ ಹೋಗಿ ಬರೋಷ್ಟಲ್ಲೇ 1.5 ಗಂಟೆ ಆಗಿಬಿಡುತ್ತೆ, ಅಲ್ಲಿ ಏನು ನೋಡೋಕ್ಕಾಗುತ್ತೆ. ಅದಕ್ಕೆ ವಾಪಸ್ಸು ನಾವು ಅಲ್ಲೇ ಬರ್ತಾ ಒಂದು ಜಾಗ ನೋಡಿದ್ವಿ ನೀರಿರೋದು, ಸೊ ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಣ. ಸ್ವಲ್ಪ ಜಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫೋಟೋಶೂಟ್ ಎಲ್ಲ ಮಾಡೋಕ್ಕೆ, ಒಂದಷ್ಟು ಫೋಟೋಶೂಟ್ ಮಾಡಿಕೊಂಡು ಇಲ್ಲಿ ಯಾರೋ ಫೋಟೋಶೂಟ್ ಮಾಡೋರು ಬಂದವ್ರೆ. ಏನು ಮಾಡೋದಿಲ್ಲಿ ನಾವು ಮಾಡ್ಸೋಣ ಮಹೇಶಂಗೆ, ಮಹೇಶಂಗೆ ವೆಡ್ಡಿಂಗ್ ಫೋಟೋ. ಹಾಂ ಅಣ್ಣ, ಸೊ ದಬ್ಬಾಗುಲಿ ಫಾಲ್ಸ್ ನೋಡೋಕ್ಕಾಗಿಲ್ಲ. ಸೊ ಚೆನ್ನಾಗಿರುತ್ತೆ ಅಂತೆಲ್ಲ ಆಸೆ ಇಟ್ಕೊಂಡೆಲ್ಲ ಬಂದ್ವಿ, ಬಟ್ ಇಲ್ಲಿ ಬಿಡಲ್ಲ, ಪ್ರೈವೇಟ್ ಫಾಲ್ಸ್ ಅಂತ ಪ್ರೈವೇಟ್ ಜಾಗ ಅಂತೆಲ್ಲ ಹೇಳಿದ್ರು. ಅದಕ್ಕೆ ವಾಪಸ್ಸು ಮತ್ತೆ ಅಲ್ಲಿ ಬರ್ತಾ ಇನ್ನೊಂದು ಜಾಗ ನೋಡಿದ್ವಿ, ಅಲ್ಲೇ ಹೋಗ್ತಾಯಿದ್ವಿ. ಬನ್ನಿ ಅಲ್ಲೇ ಹೋಗೋಣ, ಅಲ್ಲೇನಿದೆ. ಗಾಡಿ ಕಚ್ಕೊಂತು, ಇದು ಹೆವಿ ಸ್ಟೀಪ್ ಐತೆ ಗುರು, ಗಾಡಿ ಕಚ್ಕೊಳ್ಳುತ್ತೆ ರೋಡ್ಗೆ. ಬಿಡು ಬಿಡು ಬಿಡು, ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಸರಿಯಾಗಿ ಹಿಂದೆ ಕೂತಿರೋರ್ಗಲ್ಲ. ಅಯ್ಯೋ ಹಿಂದೆ ಹೇಳಿ, ಬಿಡು ಹೋಗಿ. ಗಾಡಿನ ಎಲ್ಲಿಗೆ? ಸಕ್ಕದಾಯ್ತಲ್ಲ, ಹೋಗಿಲ್ಲ ನಾವು
ಸೊ ನೋಡಿ ವ್ಯೂ ಹೆಂಗೈತೆ ಇಲ್ಲಿ. ನಮ್ಮ ಗಾಡಿ ಎಲ್ಲ ಇಲ್ಲೇ ನಿಂತಿದೆ ನೋಡಿ. ಸೊ ಇವಾಗ ಇಲ್ಲಿಂದ ನಾವು ಕೆರೆ ಹತ್ರ ಹೋಗ್ತೀವಿ. ಸೊ ಎಷ್ಟಾಗೈತೆ ಕೇಳೋಣ. ಇಲ್ಲ, ಒಂದು ಸಪ್ರೇಟಾಗಿ ತೊಗೊಂಬಂದಿದ್ದು. ಸೊ ಇವಾಗ ಇಲ್ಲಿ ಊಟ ಮುಗಿಸ್ಕೊಂಡು ಇಲ್ಲಿ ಫಿಶ್ ಎಲ್ಲ ತಿನ್ಕೊಂಡು ನಾವು ಮತ್ತೆ ಕೆರೆ ಹತ್ರ ಹೋಗ್ತಾ ಇದ್ದೀವಿ. ಕೆರೆ ಹತ್ರ ಸ್ವಲ್ಪ ಆಟ ಆಡಿಕೊಂಡು ಮತ್ತೆ ಬೆಂಗಳೂರು ಕಡೆ ಹೋಗ್ತೀವಿ. ಎಲ್ಲ ಕಲ್ತ್ಕೊಬಿಟ್ಟವನೆ ಪದ. ಸೊ ಇವಾಗ ಇಲ್ಲಿಂದ ನಾವು ಅಲ್ಲಿ ನೀರು ಹರಿತೈತಲ್ಲ ಆ ಜಾಗಕ್ಕೆ ಹೋಗ್ತೀವಿ. ಅಲ್ಲಿ ಸ್ವಲ್ಪ ಆಟ ಗೀಟ ಎಲ್ಲ ಆಡಿಕೊಂಡು ಯಾವುದೋ ಕಾರ್ ಬರ್ತೈತೆ, ಕಾರ್ ಬಂದ್ಬಿಡ್ಲಿ ಆಮೇಲೆ ನಾವು ಹೋಗೋಣ. ನಿನಗೆ ಬಾಯಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಸರಿಯಾಗಿ ಹಿಂದೆ ಕೂತಿರೋರ್ಗಲ್ಲ. ಅಯ್ಯೋ ದಬ್ಬಾಗುಳ್ಳಿ ಫಾಲ್ಸ್ ಅಂದ್ಬಿಟ್ಟು ನಾವು ಇವಾಗ ಮಂಚನ್ ಬೆಲ್ಲೆ ಫಾಲ್ಸ್ಗೆ ಹೋಗ್ತಾ ಇದೀವಿ, ಮಂಚನ್ ಬೆಲ್ಲೆ ಡ್ಯಾಮ್ಗೆ. ರೋಡ್ಗಳಂತೂ ಕ್ರೇಜಿ ಆಗೈತೆ ಗುರು. ಇಲ್ಲಿ ಇಲ್ಲಿ ಫಿಶ್ ತಿಂದ್ವಿ, ಸಕ್ಕದಾಗಿತ್ತು ಫಿಶ್ಶು. ಖಾರ ಜಾಸ್ತಿ ಹಾಕಿಸ್ಕೊಂಡು ತಿಂದಿದ್ದಕ್ಕೂ ಅದಕ್ಕೂ ಒಳ್ಳೆ ಟೇಸ್ಟ್ ಇತ್ತು. ಸೊ ನೋಡಿ ಇವಾಗ ಬೆಟ್ಟ ಕೆಳಗಡೆ ಇಳಿಯೋ ಥರ ಇದು, ಬೆಟ್ಟ ಕೆಳಗೆ ಇಳ್ದಿದ್ವಿ. ಇಲ್ಲಿಂದ ಏನು ವ್ಯೂ ಕಾಣಿಸಲ್ಲ. ಮತ್ತೆ ಮೇಲ್ಗಡೆ ಹೋದ್ರೆ ಅಲ್ಲಿಂದ ವ್ಯೂ ಸಕ್ಕದ ಕಾಣುತ್ತೆ. ಅವ್ನು ಫಾಸ್ಟ್ ಆಗಿ ಹೋಗ್ಬೇಡ ಅಂದ್ರೆ ಹೋಯ್ತಾನೆ ಅವನೇ. ಸುಮ್ಮನೆ ನಾವು ಇಲ್ಲಿ ಬಂದು ಏನು ಮಾಡ್ತೀವೋ ಇಲ್ವೋ, ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸಣ್ಣ ಪುಟ್ಟ ಈ ಥರ ಎಂಜಾಯ್ ಮಾಡಿಕೊಂಡು ತಮಾಷೆ ಮಾಡ್ಕೊಂಡು ಹೋಗೋದೇ ಏನೋ ಒಂಥರ ಖುಷಿ. ಮತ್ತು ನಾವು ಎಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಬ್ರಿಡ್ಜು ಮುರಿದೋಗಿತ್ತಲ್ಲ ಅದೇ ಜಾಗದ ಹತ್ರ ಬರ್ತಾ ಇದ್ದೀವಿ. ಇಲ್ಲಿ ಎಳ್ನೀರು ಖಾಲಿ ಮಾಡ್ಕೊಂಡು ಹೋಗಿಬಿಟ್ಟವ್ರ ಯಪ್ಪ ರೂಟ್ ಹೇಳ್ದವರು. ಯಾವ ಲೆವೆಲ್ಗೆ ಬಿಡ್ಜ್ ಹೊಡೆದೋಗೈತೆ ನೋಡೋದು ಯಪ್ಪ. ನನಗೇನು ಗೊತ್ತಾಗಿಲ್ಲ, ನನ್ನ ಕಾಲನ ಅಟ್ಲೀಸ್ಟ್ ಕಾಲನ್ನ ತಡಿಬೋದು, ನನ್ನ ಕಾಲು ತಡಿಯೋಕ್ಕೂ ಆಗಲ್ಲ. ಯಾಕೆ ಅಂತಂದ್ರೆ ಎರಡು ಸೈಡ್ ಇದ್ದಿದ್ಯಲ್ಲ ಅಡ್ಡ, ಕಾಲನ್ನ ಇಡೋಕ್ಕಾಗಲ್ಲ. ಏ ಈ ಕಡೆ ಹೋಗ್ಬೇಕು, ಅವ್ರು ಯಾಕೆ ಹಂಗೆ ಹೋಗ್ತಾವ್ರೆ? ಹಿಂಗೆ ಹಿಂಗೆ ನಡಿ, ಹಿಂಗೆ ನಡೀನಿ, ಹಿಂಗೆ ನಡೀತಿಲ್ಲ. ಸ್ಟೀಪ್ ಚೆನ್ನಾಗೈತೆ, ನಾಯಿ ಫುಲ್ಲು ಆಟ ಆಡ್ತೈತೆ. ಏನು ಆಟ ಆಡ್ತೈತೆ ಅದಕ್ಕೆ ಗೊತ್ತಿಲ್ಲ. ಇಲ್ಲೊಂದು ನಾಯಿ ನೋಡ್ರಿ ರೀಸೆಂಟಾಗಿ, ಅದು ಯಾಕೆ ಹಂಗಾಡ್ತೈತೆ ಅಂತ ನೋಡ್ತಾ ಐತೆ. ಈ ಬಿಡ್ಜು ಇವಾಗ ಬಿದ್ದೋದ್ರೆ ಹೆಂಗಿರುತ್ತೆ, ನಾವು ಮನೆಗೆ ಹೆಂಗೆ ಹೋಗೋದು ಅಲ್ಲ. ಇಲ್ಲೇ ಫೈರ್ ಕ್ಯಾಂಪ್ ಹಾಕಿಸ್ಕೊಂಡು ನೈಟು ತಿರ್ಗಾ ಹೋಗಿ ಫಿಶ್ ತಗೊಂಡು ತಿನ್ಕೊಂಡು ಇಲ್ಲೇ ಇರಬೇಕಷ್ಟೇ, ಟೆಂಟ್ ಕಿಂಟ್ ಹಾಕ್ಕೊಂಡು. ಓ ಮೈ ಗಾಡ್, ಹೋಗುತ್ತೆ ನನಗೆ ಭಯ ಆಯ್ತೈತೆ. ಇಳಿಲ್ಲ ಇಳಿ ಒಂದ್ಸಲ ಭಯ ಆಯ್ತೈತೆ ನನಗೆ. ಅದೆಲ್ಲ ಸ್ಕಿಡ್ ಆಗುತ್ತಲ್ಲ ಇಲ್ಲಿ ಮರಳು. ನಾನು ಹಿಂದೆ ಇಟ್ಕೋಬೇಕಲ್ಲ, ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಏನೋ ಬಾಲ್ ಥರ ಕ್ಯಾಚ್ ಹಿಡಿದು ಬಂದಿದ್ದ. ಲೆಫ್ಟ್ ಹೋಗ್ತೈತಾ ಬಿಡು, ಹಂಗೆ ಹೋಗ್ಬಿಡ್ತೀನಿ ಒಂದೇ ಸ್ಟ್ರೆಚ್ಚಲ್ಲಿ ಬಿದ್ದು. ಅಯ್ಯೋ ಅಪ್ಪ, ಓ ಅಲ್ಲಿ ಗಾಡಿ ಎಲ್ಲ ಹೋಗೋಕ್ಕಾಗಲ್ಲ, ಮರಳು ಹೋಗುತ್ತೆ, ಮರಳು ಕಚ್ಕೊಳತ್ತಲ್ವಾ. ಸೊ ನೋಡಿ ಇದೇ ವ್ಯೂ, ವ್ಯೂ ತೋರ್ಸೋಣಂದ್ರೆ ಎಲ್ಲ ನಮ್ಮ ಫ್ರೆಂಡ್ಸೇ ವ್ಯೂ ಮಾಡ್ತಾವ್ರೆ ಅಡ್ಡ ನಿಂತ್ಕೊಂಡು. ಸೊ ನೋಡಿ ನಾವು ಈ ಜಾಗಕ್ಕೆ ಬಂದ್ವಿ, ಇಲ್ಲಿ ಆರಾಮಾಗಿ ಆಟ ಗೀಟೆಲ್ಲ ಆಡ್ಬೋದು ಫ್ಯಾಮಿಲಿಗಳ ಜೊತೆ. ನೋಡಿ ಕಾರ್ ಗೇರೆಲ್ಲ ಹಾಕೊಂಡು ಇಲ್ಲಿ ನೋಡಿ ಫ್ಯಾಮಿಲಿಯವರೆಲ್ಲ ಪಿಕ್ನಿಕ್ ಥರ ಬಂದಿದ್ದಾರೆ. ಇಲ್ಲೆಲ್ಲ ಫ್ಯಾಮಿಲಿಯವರು ಪಿಕ್ನಿಕ್ ಥರ ಬಂದು ಫಿಶ್ ಎಲ್ಲ ರೋಸ್ಟ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಬಂದರೆ ಒಂದು ಫ್ಯಾಮಿಲಿ ಟೈಮ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ವ್ಯೂಗಳು ನೋಡಿ ಸಕ್ಕದಾಗೈತೆ. ನಾವು ದಾಟ್ಕೊಂಬಂದಿದ್ದು ಬ್ರಿಡ್ಜ್ ಅದೇನೆ ಅಲ್ಲಿ ಕಾಣಿಸ್ತೈತೆ ನೋಡ್ರಿ, ಅದೇ ಬ್ರಿಡ್ಜ್.
ಬ್ರೋ ನವೀನ್ ಬ್ರೋ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ನೀರಲ್ಲಿ ಆಟ ಆಡ್ತಾವ್ರೆ, ಫುಲ್ ಎಂಜಾಯ್ ಮಾಡ್ತಾವ್ರೆ. ಸನ್ಸೆಟ್ ಎಲ್ಲ ಆಗೋಯ್ತು. ಗಾಡಿಗಳೆಲ್ಲ ಇಲ್ಲಿ ಸ್ಟ್ಯಾಂಡಿಂಗ್ ಆಗಿದೆ. ಇವಾಗ ಇಲ್ಲಿ ನೀರಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಲ್ಯಾಪ್ಸ್ ಎಲ್ಲ ಮಾಡ್ಕೊಂಡು ನಮ್ಮ ಮಹೇಶ್ವರ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು. ಚಾರ್ಲಿ ಚಾಪ್ಲಿನ್ ಥರ ಮಾಡಿದ್ದಾರೆ, ಅದನ್ನು ಬೇಕಾದ್ರೆ ಹಾಕಿರ್ತೀನಿ. ಅದು ಬಿಟ್ಟು ನೋಡಿ ಒಂದ್ಸಲ, ಸಕ್ಕದಾಗೈತೆ, ಒಳ್ಳೆ ಎಂಟರ್ಟೈನ್ಮೆಂಟು. ಇವತ್ತಿನ ಕಂಟೆಂಟೇ ಅದು ನಮ್ಮ ಮಹೇಶ್ದು. ಸೊ ನೋಡಿ ವ್ಯೂ ಇಷ್ಟ ಐತೆ. ಇಲ್ಲಿ ಬಂದರೆ ಆರಾಮಾಗಿ ಆಟ ಆಡ್ಕೊಂಬೋದು. ನೀರಲ್ಲಿ ನೀರೆಲ್ಲ ಏನು ಅಷ್ಟು ಆಳ ಇಲ್ಲ, ಮಕ್ಕಳು ಬಂದ್ರೂ ಆರಾಮಾಗಿ ಆಟ ಆಡ್ಬೋದು. ನೋಡಿ ಇಲ್ಲಿ ಒಬ್ಬರು ಫ್ಯಾಮಿಲಿಯವರು ಬಂದು ಸಕ್ಕದಾಗಿ ಎಂಜಾಯ್ ಮಾಡಿಕೊಂಡು ಫಿಶ್ ಕಿಶ್ ಎಲ್ಲ ಇವರೇ ಮಾಡಿಕೊಂಡು ಪಾರ್ಟಿ ಮಾಡ್ತಾವ್ರೆ. ನೋಡಿ ಇವತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಡೇ ಮಾತ್ರ ಸೂಪರ್ ಆಗಿತ್ತು. ಕ್ಲೈಮ್ಯಾಕ್ಸಲ್ಲಂತೂ ನಮ್ಮ ಮಹೇಶ್ ಅವ್ರದ್ದಂತೂ ಎಂಟರ್ಟೈನ್ಮೆಂಟ್ ಬಲೇ ಇತ್ತು ನೀರ ಹತ್ರ. ಇವತ್ತಿನ ವ್ಲಾಗ್ನಲ್ಲಿ ಇಷ್ಟಿರುತ್ತೆ. ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಕೆ ಎನ್ ಟಾಕೀಸ್. ಬಾಯ್.